ನಮಸ್ಕಾರ ಗೆಳೆಯರೆ. ಇಂದು March 8, ನಮ್ಮ ಎಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಎಲ್ಲ ನಮ್ಮ ಮಹಿಳಾ ವೀಕ್ಷಕರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ರುಕ್ಮಿಣಿ ವರ್ಮ, ರಾಜ ರವಿ ವರ್ಮನ ಮರಿಮೊಮ್ಮಗಳು, ಅವ್ರ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ ರಾಜ ರವಿ ವರ್ಮ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ. ರಾಜ ರವಿ ವರ್ಮ 1848 ಜನನ. ಒಬ್ಬ ಭಾರತೀಯ ವರ್ಣಚಿತ್ರಕಾರ ಮತ್ತು ಕಲಾವಿದ. ಭಾರತೀಯ ಕಲೆಯ ಇತಿಹಾಸದಲ್ಲಿ ಅವರನ್ನು ಶ್ರೇಷ್ಠ ವರ್ಣಚಿತ್ರಕಾರರೆಂದು ಪರಿಗಣಿಸಲಾಗಿದೆ. ಅವರ ಕೃತಿಗಳು ಸಂಪೂರ್ಣ ಭಾರತೀಯ ಸಂವೇದನೆ ಮತ್ತು ಪ್ರತಿಮಾಶಾಸ್ತ್ರದೊಂದಿಗೆ ಯುರೋಪಿಯನ್ ಶಿಕ್ಷಣದ ಕಲೆಯ ಸಮ್ಮಿಲನವನ್ನು ಅತ್ಯಂತ ಉದಾಹರಣೆಗಳಲ್ಲಿ ಒಂದಾಗಿದೆ. ರವಿವರ್ಮ ಭಾರತದ ಇಂದಿನ ಕೇರಳ ರಾಜ್ಯದ ತಿರುವಂಕೂರಿನ ರಾಜ್ಯ ಮನೆತನಕ್ಕೆ ನಿಕಟ ಸಂಬಂಧ ಹೊಂದಿದ್ದರು. ನಂತರ ಅವರ ಜೀವನದಲ್ಲಿ ಅವರ ಇಬ್ಬರು ಮೊಮ್ಮಕ್ಕಳು ರಾಜಮನೆತನಕ್ಕೆ ದತ್ತು ಪಡೆದರು ಮತ್ತು ಅವರ ರಾಜವಂಶಸ್ಥರು ಇತ್ತೀಚಿನ 3 ಮಹಾರಾಜರು ಬಲರಾಮ ವರ್ಮ, ಮಾರ್ಥಾಂಡ ವರ್ಮ ಮತ್ತು ರಾಮವರ್ಮ 3ನೇವರು ಸೇರಿದಂತೆ ತಿರುವಂಕೂರಿನ ಪ್ರಸ್ತುತ ರಾಜಮನೆತನವನ್ನು ಹೊಂದಿದ್ದಾರೆ. ಸ್ನೇಹಿತರೆ, ರುಕ್ಮಿಣಿ ವರ್ಮ ಅವರು ಭಾರತೀಯ ಕಲಾ ಇತಿಹಾಸದಲ್ಲಿ ಶ್ರೇಷ್ಠ ಚಿತ್ರಕಾರರಾದಂಥ ರಾಜ ರವಿ ವರ್ಮ ವಂಶಸ್ಥರು. ತಿರುವಂಕೂರಿನ ಮಹಾರಾಜ ಮನೆತನದಲ್ಲಿ 1940 ಜನಿಸಿದರು. ರುಕ್ಮಿಣಿ ವರ್ಮ ಅವರು ತಿರುವಂಕೂರಿನ 4ನೇ ರಾಜಕುಮಾರಿಗಳಿಂದ ಐಸನ್ ಭರಣಿ ತಿರುನಾಳ್ ರುಕ್ಮಿಣಿ ಬಾಯಿ ತಂಪುರನ್ ಎಂಬ ಬಿರುದನ್ನು ಪಡೆದಿದ್ದಾರೆ. ಅವರು ರಾಜ ರವಿ ವರ್ಮ ಅವರ ಮರಿಮೊಮ್ಮಗಳು ಮತ್ತು ತಿರುವಂಕೂರಿನ ರಾಜ್ಯವನ್ನು ಆಳಿದ ಸೇತು ಲಕ್ಷ್ಮಿ ಬಾಯಿ ಮೊಮ್ಮಗಳು. ರಾಜ ರವಿ ವರ್ಮ ಅವರು ಸೀರೆ ಉಟ್ಟ ಮಹಿಳಾ ವರ್ಣಚಿತ್ರಗಳನ್ನು ಮತ್ತು ಪೌರಾಣಿಕ ಕಥೆಗಳನ್ನು ಮಹಿಳೆಯರನ್ನು ಸೆಳೆಯುವ ಮೂಲಕ ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದ್ದವರು. ರುಕ್ಮಿಣಿ ವರ್ಮ ಅವರು ತಮ್ಮ ನಗ್ನ ಮತ್ತು ವರ್ಣಚಿತ್ರಗಳಿಗಾಗಿ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. 1981 ಜಹಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ನಡೆದ ಪ್ರದರ್ಶನದಲ್ಲಿ ಕಲಾವಿದೆ ತನ್ನ ಬ್ರಷ್ ಆ್ಯಂಡ್ ಜಮ್ ಸರಣಿಯನ್ನು ಬಹುತೇಕ ಸೃಷ್ಟಿಸಿದ್ದರು. ಮಹಾರಾಣಿ ಸೇತು ಲಕ್ಷ್ಮಿ ಬಾಯಿಯವರು ಕಲೆಯನ್ನು ಮತ್ತು ಕಲಾವಿದರ ಉತ್ತಮ ಕಲಾಕೃತಿಗಳನ್ನು ಪೋಷಕರಾಗಿದ್ದರು. ಅವರು ಯುರೋಪಿಯನ್ ಕಲಾ ಗ್ಯಾಲರಿಯ ಎಲ್ಲ ರೀತಿಯ ಚಿತ್ರಗಳನ್ನು ಸಂಗ್ರಹಿಸಿದ್ದರು. ರೆಂಬ್ರಾಂಟ್ ಮತ್ತು ಕಾರ್ವೆಜೋ ಅವರ ರೂಬೆನ್ಸ್ ಮತ್ತು ಚಿತ್ರಗಳನ್ನು ಬಾಲ್ಯದಲ್ಲಿ ರುಕ್ಮಿಣಿ ವರ್ಮ ಅವರಿಗೆ ಪ್ರೇರಣೆಯನ್ನು ನೀಡಿದ್ದಾರೆ. ರುಕ್ಮಿಣಿ ವರ್ಮ ಅವರು ಮಹಾಕಾವ್ಯಗಳು ಮತ್ತು ಪೌರಾಣಿಕ ಧಾರಾವಾಹಿಗಳಿಂದ ನಗ್ನ ಚಿತ್ರಗಳನ್ನು ಚಿತ್ರಿಸಲು ಅನೇಕ ಟೀಕೆಗಳನ್ನು ಎದುರಿಸಬೇಕಾಯಿತು. ಆದ್ದರಿಂದ ಅವರು ಸಾಂಪ್ರದಾಯಿಕ ಚಿಂತನೆಯನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದೆ ಸರಣಿ ಪ್ರದರ್ಶನದಂತೆ ಒಳಗಾಗಿ ಕಾರಣ ಪ್ರತೀಕ್ಷಾ ಸರಣಿಯನ್ನು ಖಾಸಗಿ ಗುಂಪುಗಳಲ್ಲಿ ಮಾರಾಟ ಮಾಡಬೇಕಾಯಿತು. ಹೇಗಾದರೂ ನೀವು ನೋಡಿದರೆ ಅವರ ವರ್ಣಚಿತ್ರಗಳಲ್ಲಿ ಯಾವುದೇ ಕಾಮ ಪ್ರಚೋದನೆ ಕಲ್ಪನೆಗಳು ಹುಟ್ಟು ಹಾಕುವುದಿಲ್ಲ. ಆದರೆ ಮಾನವರನ್ನು ವಿಶೇಷವಾಗಿ ಮಹಿಳೆಯರನ್ನು ಅವರು ಅತ್ಯಂತ ಸುಂದರ ಆಕರ್ಷಕವಾಗಿ ರೂಪಿಸಿದ್ದಾರೆ. ಅವರು ಮಹಾರಾಣಿ ಸೇತು ಲಕ್ಷ್ಮೀಬಾಯಿ ಮೊಮ್ಮಗಳು ಮತ್ತು ತಿರುವಂಕೂರು ರಾಜಮಾತಕ್ಕೆ ಸೇರಿದ ಆಕೆಯ ಮುತ್ತಜ್ಜ ರಾಜ ರವಿ ವರ್ಮ. ಆಕೆಯ ತಂದೆ ಕೇರಳ ವರ್ಮ. ಅವರು ಇದ್ದಲು ಮತ್ತು ಪೆನ್ಸಿಲ್ಗಳಿಂದ ಪರಿಣಿತಿ ಹೊಂದಿದ್ದರು. ಕಲಾವಿದರಾಗಿದ್ದರು. ಅವರ ಮಗ ಜಯವರ್ಣ ಕೂಡ ಪೆನ್ಸಿಲ್ ಮಾಧ್ಯಮದ ಕಲಾವಿದರಾಗಿದ್ದರು. 1970 ದಶಕದಲ್ಲಿ ಅವರು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನ ಸಹಮಂಡಳಿಯ ಸದಸ್ಯರಾಗಿ ಮತ್ತು ಪ್ರಸ್ತುತ ಅವರು 2015 ಸ್ಥಾಪಿತವಾದಂಥ ಬೆಂಗಳೂರಿನ ರಾಜ ರವಿ ವರ್ಮ ಹೆರಿಟೇಜ್ ಫೌಂಡೇಶನ್ನ ಅಧ್ಯಕ್ಷರಾಗಿದ್ದಾರೆ. ರುಕ್ಮಿಣಿ ವರ್ಮ ಅವರು ಶ್ರೀಕುಮಾರ್ ವರ್ಮ ಅವರ ಸೋದರ ಸಂಬಂಧಿ. ಅವರು ದಿವಂಗತ ದೇವಿ ಪ್ರಸಾದ್ ವರ್ಮ ಅವರನ್ನು ವಿವಾಹವಾದರು ಮತ್ತು ಅವರಿಗೆ ವೇಣುಗೋಪಾಲ್ ವರ್ಮ ಮತ್ತು ಜಯಗೋಪಾಲ್ ವರ್ಮ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಆಕೆಯ ಸೋದರ ಬಾಲಗೋಪಾಲ್ ವರ್ಮ ತಿರುವಂಕೂರಿನ ಇಳಿಯರಾಜ ಎಂದು ಪ್ರಸಿದ್ಧಿ ಹೊಂದಿದ್ದಾರೆ. ಸ್ನೇಹಿತರೆ, ಭಾರತದ ಮೊದಲ ಮಹಿಳಾ ಕಲಾವಿದೆ ಯಾರು ಅಂತ ಕೇಳಿದ್ನಲ್ಲ, ಮಂಗಳಾಬಾಯಿ ವರ್ಮ ಮತ್ತು ರಾಜವರ್ಮ ಇಬ್ಬರು ರವಿ ವರ್ಮನ ಒಡಹುಟ್ಟಿದವರು. 1860 ಅವರ ಜನನ. ಇಬ್ಬರೂ ಸಹ ವರ್ಣಚಿತ್ರಕಾರರಾಗಿದ್ದರು. ರವಿವರ್ಮನ ಜೀವನದುದ್ದಕ್ಕೂ ನಿಕಟವಾಗಿ ಕೆಲಸ ಮಾಡಿದಂಥವರು. ಮಂಗಳಾಬಾಯಿ ವರ್ಮ ಮೊದಲನೇ ಕಲಾವಿದೆ ಅಂತಂದು ಹೇಳ್ಬೋದು ನಮಗಿರೋ ಮಾಹಿತಿ ಪ್ರಕಾರ. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್. ನಮಸ್ಕಾರ.